ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹಾದೇವಸ್ವಾಮಿ. ತ್ಯಾಗ ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬವು ದೇಶದಲ್ಲಿ ವಿಶೇಷ ಸ್ಥಾನಮಾನವನ್ನು ಪಡೆದುಕೊಂಡಿದೆ ಎಂದು ಎನ್ಕೆಎಫ್ ಪಬ್ಲಿಕ್ ಶಾಲೆಯ ಅಧ್ಯಕ್ಷ ಎನ್ಕೆ ಫರೀದ್ ರವರು ಹೇಳಿದರು. ಬಕ್ರೀದ್ ಹಬ್ಬದ ಹಿನ್ನೆಲೆಯಲ್ಲಿ ಕುಟುಂಬ ಸಮೇತ ಮಸೀದಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿ ಅನಂತರ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಕ್ರೀದ್ ಹಬ್ಬದ ವಿಶೇಷತೆಯ ಬಗ್ಗೆ ವಿವರ ನೀಡಿದರು. ಅಲ್ಲದೆ ಈ ಹಬ್ಬದ ಸಂದರ್ಭದಲ್ಲಿ ತಮ್ಮ ಆಹಾರವನ್ನು ಮೂರು ಭಾಗ ಮಾಡಿ ಒಂದು ಭಾಗವನ್ನು ಸಂಬಂಧಿಗಳಿಗೆ, ಇನ್ನೊಂದು ಭಾಗವನ್ನು ಬಡವರಿಗೆ ಹಾಗೂ ಉಳಿದ ಇನ್ನೊಂದು ಭಾಗವನ್ನು ಸ್ವಂತಕ್ಕೆ ಬಳಸುವ ಮೂಲಕ ಭಕ್ತಿ ಪ್ರದರ್ಶಿಸಲಾಗುತ್ತದೆ. ಇದು ಸಮಾನತೆಯ ಸಂಕೇತವೂ ಹೌದು ಎಂದರು. ಈ ಬಕ್ರೀದ್ ಹಬ್ಬ ಹೇಗೆ ಅಂತ ಹೇಳಿದರೆ ಭಾವೈಕ್ಯತೆಯನ್ನು ಸಾರುವಂತಹ ಒಂದು ಸಾರ. ಇದರಲ್ಲಿ ತ್ಯಾಗ ಬಲಿದಾನಗಳನ್ನು ತೋರ್ಪಡಿಸುವಂತಹ ಒಂದು ಹಬ್ಬ. ನನ್ನ ಧರ್ಮದಲ್ಲಿ ಎರಡು ಹಬ್ಬದ ವಿಶೇಷ ಮುಖ್ಯವಾದಂಥ ಹಬ್ಬಗಳು ಎರಡು, ರಂಜಾನ್ ಒಂದು, ಬಕ್ರೀದ್. ರಂಜಾನ್ ಹಬ್ಬದಲ್ಲಿ ನಾವು ಓವರಾಲ್ ಒಂದು ವರ್ಷದಲ್ಲಿ ಎಷ್ಟು ಹಣನ ಸಂಪಾದನೆ ಮಾಡಿರ್ತೀವಿ, ನನ್ನ ಮನೆಯಲ್ಲಿ ಒಡವೆ ಎಷ್ಟಿರುತ್ತೆ ಚಿನ್ನ, ಅದ್ರದ್ದೆಲ್ಲ ಲೆಕ್ಕ ಹಾಕಿ 3% ಅದನ್ನು ತೆಗೆದು ದಾನ ಧರ್ಮ ಮಾಡಿದೆ. ಅದೇ ಥರ ಬಕ್ರೀದ್ ಹಬ್ಬದಲ್ಲಿ ತ್ಯಾಗ, ತನ್ನ ಮಗನನ್ನೇ ತ್ಯಾಗ ಮಾಡಕ್ಕೆ ಹೋದಂತಹ ಪ್ರವಾದಿಯವರ ಒಂದು ನೆನಪಿನಲ್ಲಿ ಒಂದು ಬಲಿದಾನವನ್ನು ಮಾಡ್ತೀವಿ. ಏನು? ಕುರಿಯನ್ನು ಬಲಿಕೊಟ್ಟು ಅದರ ಮಾಂಸವನ್ನು ಮೂರು ಭಾಗವಾಗಿ ವಿಂಗಡಿಸಿ, ಒಂದು ನಮಗೆ, ಒಂದು ಸಂಬಂಧಿಕರಿಗೆ, ಒಂದು ಬಡವರಿಗೆ, ಹೀಗೆ ನಾವು ಅದನ್ನು ದಾನ ಮಾಡ್ತೀವಿ. ಎರಡನೇದೇನಪ್ಪ ಅಂತ ಹೇಳಿದರೆ ಇದರಲ್ಲಿ ಹಿಂದೂ ಮುಸಲ್ಮಾನರ ಭಾವೈಕ್ಯತೆ ಸಹ ಬಹಳ ಮುಖ್ಯ. ನಾವು ಯಾವ ಥರ ಈ ಹಬ್ಬದಿಂದ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆಗುತ್ತೆ, ಒಂದು ಒಳ್ಳೆಯ ಸಂದೇಶ ಕೊಡುತ್ತೆ ಈ ಹಬ್ಬ ಅಂತ ಹೇಳಿದರೆ, ಬಕ್ರೀದ್ ಹಬ್ಬ ವಿಶೇಷವಾಗಿ ರೈತರು ಇಡೀ ವರ್ಷ ಕುರಿಯನ್ನು ಸಾಕ್ತಾರೆ. ಸಾಕಿ ನಾವು ಬಕ್ರೀದ್ ಹಬ್ಬಕ್ಕೆ ಮಾರಾಟ ಮಾಡ್ತೀವಿ, ಬಕ್ರೀದ್ ಹಬ್ಬದಲ್ಲಿ ಒಳ್ಳೆ ಹಣ ಸಿಗುತ್ತೆ, ಇದಕ್ಕೆ ಒಳ್ಳೆ ಬೆಲೆ ಸಿಗುತ್ತೆ, ಒಳ್ಳೆ ಮಾರುಕಟ್ಟೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಬಹಳಷ್ಟು ರೈತಾಪಿ ವರ್ಗದವರು ಯಾರ್ಯಾರು ಕುರಿಗಳನ್ನು ಸಾಕ್ತಾರೆ ಅವರು ಬಕ್ರೀದ್ ಹಬ್ಬವನ್ನೇ ಕಾಯ್ತಾ ಇರ್ತಾರೆ. ಸಾಮಾನ್ಯವಾಗಿ ಸಂತೆಯಲ್ಲಿ ಅಥವಾ ಹಾಗೆ ಹೋಗಿ ಕೇಳಿದವರಿಗೆ ಅದು ಕೊಡಲ್ಲ. ಅವ್ರು ಏನು ಹೇಳ್ತಾರೆ, ಬಕ್ರೀದ್ ಹಬ್ಬ ಅಂದರೆ ಆ ಹಬ್ಬದಲ್ಲಿ ವಿಶೇಷವಾಗಿ ಹೆಚ್ಚು ಹಣವನ್ನು ಕೊಟ್ಟು ಖರೀದಿ ಮಾಡ್ತಾರೆ. ಒಂದು ಯಾವುದೇ ಒಂದು ಭಿನ್ನ ಆಗಿರಬಾರ್ದು ಕುರಿಗೆ, ಕಿವಿ ಕಟ್ಟಾಗಿರೋದಾಗಲಿ ಅಥವಾ ಕಾಲು ಮುರಿದಿರೋದಾಗಲಿ ಅಥವಾ ಒಂದು ಗಾಯ ಆಗಿರೋದಾಗಲಿ ಅಥವಾ ದಷ್ಟಪುಷ್ಟ ಇಲ್ಲದೇ ಇರೋವಂಥದ್ದನ್ನು ಸಹ ನಾವು ಈಗ ಬಲಿ ಕೊಡಲ್ಲ. ಹಾಗಾಗಿ ಇವರು ಏನು ಮಾಡ್ತಾರೆ, ಭಾಳ ಚೆನ್ನಾಗಿ ಸಾಕ್ತಾರೆ. ಏ ಉಗ್ರು ಕಿತ್ತೋಗ್ಬಾರ್ದು ಬಕ್ರೀದ್ ಹಬ್ಬಕ್ಕೆ ಅಂತ ಹೇಳಿ, ನಾವೇನು ಬಕ್ರೀದ್ ಹಬ್ಬ ಅನ್ನೋದು ಯಾವಾಗ ನಮ್ಮ ಹಬ್ಬ ಬಂದಾಗ ನಾವು ಯೋಚನೆ ಮಾಡಿದರೆ ರೈತಾಭಿ ವರ್ಗ, ಇಡೀ ನನ್ನ ಭಾರತ ದೇಶದ ರೈತಾಭಿ ವರ್ಗ ಏನಿದೆ ಅದು ಇಡೀ ವರ್ಷ ಕಾಯುತ್ತೆ ಬಕ್ರೀದ್ ಹಬ್ಬಕ್ಕೆ. ಹಾಗಾಗಿ ಒಂದು ವಿಶೇಷವಾದ ಸ್ಥಾನಮಾನ ಇದೆ ನಮ್ಮ ಈ ಭಾರತ ದೇಶದಲ್ಲಿ ಈ ಹಬ್ಬಕ್ಕೆ. ಎಲ್ಲರೂ ಪ್ರೀತಿಯಿಂದ ಗೌರವದಿಂದ ನೋಡಿ ಹಾಗಿದೆ. ಬೇರೆ ಜಾಗದಲ್ಲಾದರೆ ಜಾತ್ರೆಯಲ್ಲಿ ವ್ಯಾಪಾರ ಮಾಡಬೇಡಿ, ಅಲ್ಲಿ ಮಾಡಬೇಡಿ, ಇಲ್ಲಿ ಮಾಡಬೇಡಿ, ನಾವು ಖರೀದಿ ಮಾಡೋದೇ ರೈತಾಪಿ ವರ್ಗದಲ್ಲಿ. ಎಷ್ಟು ಕೋಟ್ಯಾಂತರ ಕುರಿ ಖರೀದಿ ಮಾಡಿದ್ದಾರೆ, ಆ ಕುರಿಯೆಲ್ಲ ನಾವು ಖರೀದಿ ಮಾಡಿರೋದ್ರಿಂದ ಟರ್ನ್ ಓವರ್ ಎಷ್ಟಾಗಿದೆ ನಮ್ಮ ದೇಶಕ್ಕೆ. ಅದರಿಂದ ನಮ್ಮ ದೇಶ ಸದೃಢವಾಗೋದಕ್ಕೆ ಒಂದು ಒಂದು ಸಾಸಿವೆ ಕಾಳಷ್ಟಾದರೂ ಸಹಾಯ ಆಗುತ್ತೆ ಅಂತ ಹೇಳ್ತಾ, ಈ ನಮ್ಮ ಬಕ್ರೀದ್ ಹಬ್ಬಕ್ಕೆ ಇಡೀ ಭಾರತ ದೇಶದಲ್ಲಿರೋರು, ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿರುವಂತಹ ಎಲ್ಲ ಕನ್ನಡಿಗರಿಗೂ ಬಕ್ರೀದ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ, ಇದೇ ಥರ ಸಮ್ಮಿಲನವಾಗಿ, ಇದೇ ಥರ ಧರ್ಮಗಳ ನಡುವೆ ಕಂದಕವನ್ನು ಬೀರದೆ
ಎಲ್ಲರೂ ಒಟ್ಟಾಗಿ ಒಂದಾಗಿ ಬಾಳುವಂತಹ ಸಂಕೇತವನ್ನು ಈ ನಮ್ಮ ಹಬ್ಬ ಯಾವಾಗಲೂ ಪರಿಹರಿಸಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಬಕ್ರೀದ್ ಹಬ್ಬದ ಶುಭಾಶಯಗಳು.